ಹೆಚ್ಚಾಗಿ ಮಳೆಗಾಲ ಕೊನೆಗೂ ಆಗುವಾಗ ಅಥವಾ ಮಳೆಗಾಲದಲ್ಲಿ ಬಿಸಿಲಿರುವ ಸಮಯದಲ್ಲಿ ಹೀಗೆ ಪೆಟ್ಟಿಗೆ ಸುತ್ತ ಹೀಗೆ ಹಾರಾಡಿಕೊಂಡಿರ್ತದೆ ಜೇನುನೊಣಗಳು. ಇದು ಈ ಪೈಪಿನ ಪೆಟ್ಟಿಗೆಯಲ್ಲಿ ಕೂತ್ಕೊಳ್ಳಿಕ್ಕೆ ನೋಡ್ತಾ ಉಂಟು ಆಕ್ರಮಣ ಮಾಡುವ ಇದು ಸೂಚನೆ. ಅಂದರೆ ಪೆಟ್ಟಿ ಈ ಪೈಪಿನಲ್ಲಿರುವ ಒಕ್ಕಲು ವೀಕಾದ ಕಾರಣ ಇದರಲ್ಲಿ ಒಂದು ಜಾಗವನ್ನು ಆಕ್ರಮಿಸಿ ಒಂದು ಹೊಸ ಒಕ್ಕಲು ಬಂದು ಕೂತ್ಕೊಳ್ಳಿಕ್ಕೆ ನೋಡ್ತಾ ಇರುವಂಥದ್ದು. ಆಕ್ರಮಣ ಮಾಡೋದು ಹೇಗೆ ಗೊತ್ತಾಗ್ತದೆ ಅಂತಂದರೆ ಆ ಪೆಟ್ಟಿಗೆ ಕೆಳಗೆ ಹೀಗೆ ಹುಳಗಳು ಕಚ್ಚಾಡಿ ಬೀಳ್ತದೆ, ಸತ್ತು ಬೀಳ್ತದೆ ಒಂದಕ್ಕೊಂದು ಕಚ್ಚಾಡಿಕೊಂಡು. ಈಗ ತುಂಬ ಬಿದ್ದುಕೊಂಡುಂಟು ನೋಡಿ ಇಲ್ಲೆಲ್ಲ. ಅದಕ್ಕೆ ನಾನೀಗ ಈ ಎಂತ ಮಾಡಿದೆ ಅಂದರೆ ಈ ಪೆಟ್ಟಿಗೆಯನ್ನೊಮ್ಮೆ ಬಿಡಿಸಿ ನೋಡುದು, ಅದರಲ್ಲಿದ್ದ ರಾಣಿ ಉಂಟ ಅಂತೇಳಿ ಒಮ್ಮೆ ನೋಡಿ, ರಾಣಿ ಕಾಣಲಿಲ್ಲ. ಮತ್ತೆ ಪುನಃ ಹುಡುಕಿಯಾಗುವಾಗ ಹೊಸ ಗೈನಿ ಅದರ ಒಳಗೆ ಇತ್ತು. ಆದ್ದರಿಂದ ಅದರಲ್ಲಿದ್ದ ಸ್ವಲ್ಪ ಮೊಟ್ಟೆಯಲ್ಲಿ ಮುಕ್ಕಾಲಂಶ ಮೊಟ್ಟೆಯನ್ನು ತೆಗೆದು ಕಾಲಂಶ ಮಾತ್ರ ಮೊಟ್ಟೆಯನ್ನು ಅದರಲ್ಲಿ ಕೊಟ್ಟದ್ದು. ಬಾಕಿ ಉಳಿದ ಮುಕ್ಕಾಲಂಶ ಮೊಟ್ಟೆಯನ್ನು ಕೂಡ ಈ ಒಂದು ಹೊಸತ್ತು ಪೆಟ್ಟಿಗೆಗೆ ಟ್ರಾನ್ಸ್ಫರ್ ಮಾಡಿದೆ. ಅದನ್ನು ಈ ಒರಿಜಿನಲ್ ಆಗಿ ಪೈಪಿನ ಬಾಕ್ಸ್ ಎಲ್ಲಿ ಇತ್ತು ಆ ಜಾಗದಲ್ಲಿ ಈ ಹೊಸ ಪೆಟ್ಟಿಗೆಯನ್ನು ಇಟ್ಟದ್ದು. ಪೈಪಿನ ಪೆಟ್ಟಿಗೆಯ ಜಾಗವನ್ನು ಚೇಂಜ್ ಮಾಡಿದ್ದು. ಇದು ಮೊದಲು ಪೈಪಿನ ಪೆಟ್ಟಿಗೆ ಇದ್ದ ಜಾಗ, ಇದು ಖಾಲಿ ಇತ್ತು. ಈಗ ಈ ಪೈಪಿನ ಪೆಟ್ಟಿಗೆ ಇಲ್ಲಿದ್ದದನ್ನು ತೆಗೆದು ಇಷ್ಟು ದೂರ ಇಟ್ಟೆ. ಹೊಸ ಪೆಟ್ಟಿಗೆಯನ್ನು ಪೈಪ್ ಮೊದಲು ಇದ್ದ ಜಾಗಕ್ಕೆ ಇಲ್ಲಿಗೆ ತಂದು ಇಟ್ಟಿದ್ದೇನೆ. ಇದೀಗ ನೋಡಿ ಹುಳಗಳೆಲ್ಲ ಬೇಕಾದಷ್ಟು ಈ ಇರಿಕ್ಕು ಬರ್ತದೆ ಹೊಸತ್ತಕ್ಕೂ ಕೂಡ, ಹಾಗೆ ಇಲ್ಲಿಗೆ ಕೂಡ ಬರ್ತಾ ಉಂಟು. ಇನ್ನು ಸಂಜೆ ಆಗುವಷ್ಟೊತ್ತಿಗೆ ಎರಡು ಪೆಟ್ಟಿಗೆಗೂ ಕೂಡ ಬೇಕಾದಷ್ಟು ಹುಳಗಳು ಹೊಂದಾಣಿಕೆ ಆಗಿಕೊಳ್ತದೆ. ಈ ಪೈಪಿನ ಪೆಟ್ಟಿಗೆಯಲ್ಲಿ ಹೊಸ ಗೈನಿ ಬಂದು ಕೂತ್ಕೊಂಡಿದೆ. ಅದನ್ನು ನಾವು ಗುರುತಿಸಿಕೊಂಡು ಅದನ್ನು ಹಾಗೆ ಬಿಟ್ಟರಾಯ್ತು. ಈ ಹೊಸತ್ತು ಪೆಟ್ಟಿಗೆ ನಿನ್ನು ಸಂಜೆ ಆದ ಮೇಲೆ ಇದಕ್ಕೊಂದು ಬೇರೆದ್ರಿಂದ ಒಂದು ರಾಣಿ ಕೋಶ ಕೊಟ್ಟರೆ ಇದು ಒಂದು ಒಕ್ಕಲಾಗಿ ಸಿಗ್ತದೆ. ಇದನ್ನು ನಾವು ರಾತ್ರಿ ಆದ ಮೇಲೆ ಬೇರೆ ಯಾವುದಾದ್ರೂ ಸ್ವಲ್ಪ ಒಂದು 100 ಮೀಟರ್ 150 ಮೀಟರ್ ದೂರಕ್ಕೆ ಸ್ಥಳಾಂತರ ಮಾಡಿ ಬೇಕಾದಲ್ಲಿ ತೂಗು ಹಾಕಿ ಯಾವುದೇ ಶತ್ರು ಕೀಟಗಳು ಬರದ ಹಾಗೆ ನೋಡಿಕೊಂಡ್ರೆ ಆಯ್ತು. ಅಷ್ಟಾಗುವಾಗ ಎರಡು ಒಕ್ಕಲುಗಳಾಯ್ತು. ಇದಕ್ಕೆ ಹೀಗೆ ಒಂದು ರಾಣಿ ಕೋಶವನ್ನು ಕೊಡುದು, ಇದು ನೋಡಿ ಇದರಲ್ಲಿ ಅದರಿಂದ ತೆಗೆದ ಮೊಟ್ಟೆಗಳು ಹೀಗೆ ಕೊಟ್ಟಿತು. ಅಲ್ಲಿ ಬೇಕಾದಲ್ಲಿ ಇಟ್ಟುಕೊಂಡ್ರೆ ಆಯ್ತು. ನಾನು